ನಮಸ್ಕಾರ ಹೆಲ್ತ್ ಫಾರ್ ಹರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ನಾವು ಕಳೆದ ಬಾರಿ ನಿಮಗೆ ಪ್ರೆಗ್ನೆನ್ಸಿಗಿಂತ ಮುಂಚಿತವಾಗಿ ಮುನ್ನೆಚ್ಚರಿಕೆ ನೀವು ಏನು ವಹಿಸಬೇಕು ಅಂತ ಹೇಳಿದ್ದೇವೆ ಗರ್ಭಿಣಿ ಆದಾಗ ಮನೆಯಲ್ಲಿ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೋದಾ ಅನ್ನೋದಕ್ಕೆ ಈ ನಡುವೆ ನಾವು ಹೇಳ್ಕೊಳ್ಬೇಕಾಗಿಲ್ಲ ಟೆಲಿವಿಷನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನೋದನ್ನ ಜಸ್ಟ್ ಒನ್ ಆರ್ ಟೂ ಡ್ರಾಪ್ಸ್ ಆಫ್ ಯೂರಿನ್ ಮಾರ್ನಿಂಗ್ ಸ್ಯಾಂಪಲ್ ಹಾಕ್ಬೇಕು ಅಂತ ಇಲ್ಲ ಯಾವುದೇ ಸ್ಯಾಂಪಲ್ ಇದೆ ಹಾಕಿದ್ರೆ ನಿರ್ದಿಷ್ಟವಾಗಿ ಎರಡು ಗೆರೆಗಳು ಬಂದು ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅದು ತೋರಿಸಿದ್ರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಹೇಳ್ಬೇಕು ಇದು ರೆಗ್ಯುಲರ್ ಆಗಿ ನಿಮ್ಗೆ ಋತುಚಕ್ರ ಆಗ್ತಾ ಇದ್ರೆ ಎರಡು ಅಥವಾ ನಾಲ್ಕು ದಿವಸ ಒಂದು ಮೇಲ್ಪಟ್ಟಿನ ಸಮಯದಲ್ಲೂ ಕೂಡ ನೀವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ರೆ ಅದು ಪಾಸಿಟಿವ್ ಬಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತಾನೆ ಹೇಳ್ಬೇಕು ಸ್ವಲ್ಪ ಲೈಟ್ ಆಗಿ ಫೇಂಟ್ ಆಗಿ ಲೈನ್ ಬಂತು ನೀವು ಶುವರ್ ಇರಲಿಲ್ಲ ಇನ್ನೊಂದ್ಸತಿ ರಿಪೀಟ್ ಮಾಡಿ ನೋಡಿದ ಮೇಲೂ ನಿಮ್ಗೆ ಅದೇ ತರ ಡೌಟ್ ಇತ್ತು ಅಂದ್ರೆ ನೀವು ವೈದ್ಯರಲ್ಲಿ ಸಲಹೆ ನೀಡ್ಬೇಕಾಗತ್ತೆ ಯಾಕಂದ್ರೆ ಕೆಲವು ಸತಿ ಪ್ರಾರಂಭದಲ್ಲೇ ಅನ್ಹೆಲ್ತಿ ಪ್ರೆಗ್ನೆನ್ಸೀಸ್ ಇದು ದೇಹದಲ್ಲಿ ಪೀಟಾ ಹೆಚ್ ಸಿ ಜಿ ಅನ್ನೋ ಒಂದು ಪ್ರೆಗ್ನೆನ್ಸಿಗೆ ಸ್ಪೆಷಲ್ ಆಗಿ ಬರೋ ಒಂದು ರಾಸಾಯನಿಕ ಪದಾರ್ಥದಿಂದ ಈ ಟೆಸ್ಟ್ ಪಾಸಿಟಿವ್ ಬರುತ್ತೆ ಅದರ ಪ್ರಮಾಣ ಏನಾದ್ರೂ ಸ್ವಲ್ಪ ಕಮ್ಮಿ ಇದ್ರೆ ಅವಾಗ ಲೈಟ್ ಲೈನ್ ಅಥವಾ ಒಂದು ಕ್ವೆಶನ್ ಮಾರ್ಕ್ ತರ ನಿಮ್ ಮನಸ್ಸಲ್ಲಿ ಉಳಿಬಹುದು ವೈದ್ಯರ ಹತ್ರ ನೀವು ಹೋದಾಗ ಇದೇ ಟೆಸ್ಟ್ ಅನ್ನು ಅವರು ಬ್ಲಡ್ ಟೆಸ್ಟ್ ಮೂಲಕ ಮಾಡಿಸ್ತಾರೆ ಬ್ಲಡ್ ನಲ್ಲಿ ಕೂಡ ಅದೇ ಪೀಟಾ ಹೆಚ್ ಸಿ ಜಿ ನಾವು ಪ್ರಮಾಣ ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳಕ್ಕೆ ಒಂದು ನಮ್ಗೆ ದಾರಿ ಇದೆ ಅನ್ಹೆಲ್ತಿ ಪ್ರೆಗ್ನೆನ್ಸೀಸ್ ಪ್ರೆಗ್ನೆನ್ಸೀಸ್ ವಿಚ್ ನೀಡ್ ಸಪೋರ್ಟ್ ಅಂದ್ರೆ ನೀವು ವಿಟಮಿನ್ಸ್ ಗೆ ಮೀರಿ ನೀವು ಏನಾದ್ರೂ ಮಾತ್ರ ಔಷಧಿಗಳು ತಗೊಳ್ಬೇಕಾ ಅನ್ನೋ ಸಲಹೆಯನ್ನ ನಿಮ್ ವೈದ್ಯರು ಹೇಳ್ತಾರೆ ಇದಕ್ಕೆ ಮೀರಿದ ಒಂದು ತೊಂದರೆ ಕೊಡುವಂತಹ ವಿಚಾರ ಏನಂದ್ರೆ ಪ್ರೆಗ್ನೆನ್ಸಿ ಗರ್ಭಚೀಲದಲ್ಲಿ ಆಗೋದೇ ಸಹಜ ಆದ್ರೆ ಇದಕ್ಕೆ ಹೊರತಾಗಿ ಟ್ಯೂಬಲ್ ಪ್ರೆಗ್ನೆನ್ಸಿ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ನಾವೇನ್ ಹೇಳ್ತೇವೆ ಅದೇನಾದ್ರೂ ಆಗಿದ್ರೆ ಕೂಡ ಈ ತರ ಪ್ರಾರಂಭದಲ್ಲಿ ಕಸಿವಿಸಿ ಆಗೋ ಸಮಯಗಳು ಇರುತ್ತೆ ಡಾಕ್ಟರ್ ನಿಮ್ಮನ್ನ ಪರೀಕ್ಷೆ ಮಾಡಿ ನೋಡಿ ಬ್ಲಡ್ ಟೆಸ್ಟ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಈ ಪ್ರೆಗ್ನೆನ್ಸಿ ಗರ್ಭಚೀಲದಲ್ಲೇ ಇದೆಯಾ ಹಾಗೂ ಅದು ಗುಣಮಟ್ಟದ ಪ್ರೆಗ್ನೆನ್ಸಿ ಆಗಿದೆಯಾ ಅಂತ ದಾಖಲೆ ಕೊಡ್ತಾರೆ ಹಾಗೂ ಅವರ ಸಲಹೆಯ ಮೇರೆಗೆ ನೀವು ಮುಂದೆ ಸುಸೂತ್ರವಾಗಿ ನಿಮ್ಮ ರೆಸ್ಟ್ ಆಫ್ ದ ಪ್ರೆಗ್ನೆನ್ಸಿ ಅಂದ್ರೆ ಮುಂಜಾಗ್ರತೆ ವಹಿಸಿ ಮಿಕ್ಕಿದ 9 ತಿಂಗಳು ಕೂಡ ನೀವು ಸುಖವಾಗಿ ಆರೋಗ್ಯವಾಗಿ ಇರಬೇಕು ಎಂಬುದೇ ನಮ್ಮ ಆಸೆ ನಮಸ್ಕಾರ